ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟ್ರೂಕ್ BTG X1. ಸೊ ಈ ಒಂದು ಇಯರ್ಬಡ್ಸನ್ನು ಅನ್ಬಾಕ್ಸ್ ಮಾಡಿ, ಇದರ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ, ಸೌಂಡನ್ನು ಕೇಳಿ ಆಡಿಯೋ ಕ್ವಾಲಿಟಿ ಹೇಗಿದೆ, ಬೇಸ್ ಹೇಗಿದೆ, ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಬಾಕ್ಸ್ನಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ನೋಡೋಣ, ಹಾಗೂ ಇದರ ಪ್ರೈಸ್ ಮತ್ತು ಸ್ಪೆಸಿಫಿಕೇಷನ್ಸನ್ನು ನೋಡೋಣ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಟ್ರೂಕ್ BTG X1. ಸೊ ಬಾಕ್ಸ್ ನೋಡೋಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ನ ಒಳಗಡೆ ಒಂದು ವಾರಂಟಿ ಕಾರ್ಡ್, ಒಂದು ಯೂಸರ್ ಮ್ಯಾನುವಲ್, ಟೈಪ್ ಸಿನ ಚಾರ್ಜಿಂಗ್ ಕೇಬಲ್, ಇಯರ್ಬಡ್ಸ್ ಮತ್ತು ಕೇಸನ್ನು ಕೊಟ್ಟಿದ್ದಾರೆ. ಸೊ ಕೇಸ್ನ ಡಿಸೈನ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ, ಹೊಸ ಒಂದು ಡಿಸೈನ್ ಅಂತ ಹೇಳಬಹುದು. ಕೇಸ್ನ ಸೈಡಿಗೆಲ್ಲ RGB ಲೈಟ್ಸ್ ಉರಿತಿದೆ. ಸೊ ಇದಂತೂ ಡಿಸೈನ್ ಚೆನ್ನಾಗಿದೆ. ಸೊ ನನಗಿದು ಇಷ್ಟ ಆಯಿತು, ಹೊರಗಡೆ ತಗೊಂಡೋಗೋಕ್ಕೂ ಸೂಪರ್ ಆಗಿರುತ್ತೆ. ಇನ್ನು ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದರೆ, ಡೆಡಿಕೇಟೆಡ್ ಗೇಮಿಂಗ್ ಮೋಡನ್ನು ಕೊಟ್ಟಿದ್ದಾರೆ 40 ms. ಸೊ ನೀವೇನಾದರೂ ಗೇಮ್ಸ್ ಎಲ್ಲ ಆಡ್ತೀರಂದರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಆಡೋದ್ರಿಂದ ಸ್ವಲ್ಪ ಲೇಟೆನ್ಸಿ ತುಂಬಾ ಕಡಿಮೆ ಇರುತ್ತೆ, ಚೆನ್ನಾಗಿ ಗೇಮ್ಸನ್ನು ಆಡ್ಕೊಬಹುದು. ಇನ್ನು ನೆಕ್ಸ್ಟ್ ಇದರಲ್ಲಿ ಬರುವಂತಹ RGB ಲೈಟ್ಸ್, ಎಷ್ಟು ಚೆನ್ನಾಗಿ ಇದು RGB ಲೈಟ್ಸನ್ನು ಕೊಟ್ಟಿದ್ದಾರೆ, ಅದು ಚೇಂಜ್ ಆಗೋದಲ್ಲ, ಸಕ್ಕತ್ತಾಗಿದೆ. ಸೊ ಬಾಕ್ಸ್ ಈ ರೀತಿ ಓಪನ್ ಮಾಡೋಕ್ಕೂ ಲೈಟ್ಸ್ ಎಲ್ಲ ಈ ರೀತಿ ಉರಿತಾ ಇರುತ್ತೆ. ಸೊ ಈ ಒಂದು ಕೇಸ್ನ ಡಿಸೈನ್ ಕೂಡ ಯುನಿಕ್ ಆಗಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಕ್ವಾಡ್ ಮೈಕ್ರೋಫೋನ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎನ್ವೈರ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಅಕ್ಕಪಕ್ಕ ಇರುವ ನಾಯ್ಸ್ ಅನ್ನ ಇದು ಕಡಿಮೆ ಮಾಡಿ ನೀವು ಕಾಲ್ ಮಾತಾಡುವಾಗ ಅಲ್ಟ್ರಾ ಕ್ಲಿಯರ್ ಆಗಿ ಕೇಳಿಸುತ್ತೆ. ಇನ್ನು ನೆಕ್ಸ್ಟ್ ಟೋಟಲ್ ಆಗಿ 48 hours ಪ್ಲೇ ಟೈಮ್ ಅನ್ನ ನೋಡ್ಕೊಬಹುದು. ಸೊ ಇಯರ್ಬಡ್ಸ್ ಅಲ್ಲಿ ಅಂತ ನೋಡೋದಾದ್ರೆ ಒಂದು 10 hours ಚಾರ್ಜ್ ಬರುತ್ತೆ. ಮತ್ತೆ ಈ ಒಂದು ಕೇಸ್ ನಲ್ಲಿ ನೋಡೋದಾದ್ರೆ 300 mAh ನ ಒಂದು ಕೇಸ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು 38 hours ಚಾರ್ಜ್ ಇರುತ್ತೆ. ಸೊ ಎಲ್ಲದು ಸೇರಿಸಿ ಒಂದು ಟೋಟಲ್ ಆಗಿ 48 hours ನೀವು ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಒನ್ ಸ್ಟೆಪ್ ಇನ್ಸ್ಟಂಟ್ ಪೇರಿಂಗ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಈ ಒಂದು ಬಾಕ್ಸ್ ಅನ್ನ ಈ ರೀತಿ ಓಪನ್ ಮಾಡಿದ್ದು ನಮ್ಮ ಇಯರ್ಬಡ್ಸ್ ಏನಿದೆ ಅದು ಫೋನಿಗೆ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಬ್ಲೂಟೂತ್ ನ 5.3 ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ಆಲ್ರೆಡಿ ಇರುವ ಬ್ಲೂಟೂತ್ ಡಿವೈಸ್ ಗಿಂತ 2 times ಜಾಸ್ತಿ ಇರುತ್ತೆ. ಬ್ಲೂಟೂತ್ ನ ಲೇಟೆಸ್ಟ್ 5.3 ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಮತ್ತೆ ಇದರಲ್ಲಿ 12 mm ನ ಟೈಟೇನಿಯಂ ಡ್ರೈವರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಒಳ್ಳೆ ಒಂದು ಡೀಪ್ ಬೇಸ್ ಅನ್ನ ಕೂಡ ನೋಡ್ಕೊಬಹುದು, ಅದನ್ನ ನಾನು ಕೇಳಿ ನೋಡ್ಕೊಂಡಿದ್ದೀನಿ. ಸೌಂಡ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ. ಇನ್ನು ನೆಕ್ಸ್ಟ್ ಈಸಿ ಮ್ಯೂಸಿಕ್ ಕಂಟ್ರೋಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಿವಿಯಲ್ಲಿರುವಾಗ ರೈಟ್ ಅನ್ನ ಜಾ ಈ ರೀತಿ ಮಾಡಿದ್ರೆ ವಾಲ್ಯೂಮ್ ಅಪ್ ಆಗುತ್ತೆ, ಲೆಫ್ಟ್ ಅನ್ನ ಈ ರೀತಿ ಮಾಡಿದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ. ಸೊ ಒಳ್ಳೆ ಒಂದು ಆಪ್ಷನ್ ಅಂತಾನೆ ಹೇಳಬಹುದು. ಮತ್ತೆ 1 year ನ ವಾರಂಟಿ ಜೊತೆಗೆ ಬರ್ತಾ ಇದೆ. ಓಕೆ, ಇದನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಫಸ್ಟ್ ಕಂಫರ್ಟ್ ಇಂದ ಬರೋಣ. ಸೊ ಕಿವಿಯಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಸೊ ಕಳಿಸ್ಕೊಂಡು ಬೀಳಲ್ಲ, ಅದರಲ್ಲಂತೂ ಓಕೆ ಇದೆ. ಮತ್ತೆ ಆಡಿಯೋ, ಸೊ ಇದರಲ್ಲಿ ನಾನು ಸಾಂಗ್ಸ್ ಎಲ್ಲ ಕೇಳಿದ್ದೀನಿ. ಸೊ ಆಡಿಯೋ ಕ್ವಾಲಿಟಿ ಅಂತೂ ಮಸ್ತಾಗಿದೆ, ಅದರಲ್ಲೇನೂ ಇಲ್ಲ. ಚಾರ್ಜು ಕೂಡ ಚೆನ್ನಾಗಿ ನಿಲ್ತಾ ಇದೆ. ಸೊ ಈ ಒಂದು ಬ್ಲೂಟೂತ್ನ ಪ್ರೈಸ್ ಅಂತ ನೋಡೋದಾದ್ರೆ 1299 ಅನ್ನೋ ಒಂದು ಪ್ರೈಸ್ ರೇಂಜ್ಗೆ ಲಾಂಚ್ ಮಾಡ್ತಿದ್ದಾರೆ. ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ನೀವು ಅಲ್ಲಿಂದ ಎಲ್ಲ ಚೆಕ್ ಮಾಡ್ಕೊಬಹುದು. ಸೊ ನನಗನ್ನಿಸ್ದಂಗೆ ಇದರ ಕ್ವಾಲಿಟಿನೂ ಚೆನ್ನಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ. ಸೊ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಬಹುದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.